इत्तेहाद न्यूज को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। ಬಿಜಾಪುರ ಜಿಲ್ಲೆಯಲ್ಲಿ ಬಹುಶಃ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವತ್ತು ಸೇರಿಕೊಂಡು ಯಾವ ಒಂದು ಬೇಡಿಕೆ ಮುಖಾಂತರ ನಾವಿಲ್ಲಿ ಸೇರಿದೆ ಅಂತ ಹೇಳಿದ್ರೆ, ನಾವು ಕೇಂದ್ರ ಸರ್ಕಾರದ ಯಾವುದೇ ಭಿಕ್ಷೆಯನ್ನು ಕೇಳಲಿಕ್ಕೆ ನಾವು ಇವತ್ತು ಹೆದರಿಕೆಯಿಂದ ನಾವು ಯಾರು ಕೂಡ ಕೂತ್ಕೊಳ್ಳಿಲ್ಲ. ಈ ಒಂದು ಮೈದಾನದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅವೆಲ್ಲ ಇವತ್ತು ಒಗ್ಗಟ್ಟಿನಿಂದ ಕೂತ್ಕೊಂಡಿದ್ರೆ, ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ತೋರಿಸ್ತಾ ಇದ್ದೇವೆ ಭಾರತ ದೇಶ ಏನಂತ ಹೇಳಿ ನಿಮ್ಗೆ ತೋರಿಸ್ಲಿಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ದೇವೆ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಬಹುಶಃ ಈ ದೇಶದಲ್ಲಿ ಬೇರೆ ಬೇರೆ ಕಾನೂನುಗಳನ್ನು ತಂದು ಜನರಿಗೆ ತೊಂದರೆಗೆ ಒಂದು ಹಲವಾರು ಕಾನೂನು ಬಂತು. ಡಿಮಾನಿಟೈಸೇಷನ್ ತಂದು ಇವತ್ತು 150 ಜನಸಾಮಾನ್ಯರು ಅವರ ದುಡ್ಡಿಗಾಗಿ ಅವರ ಬ್ಯಾಂಕಿನ ಮುಂದೆ ಕ್ಯೂ ನಿಂತು ಸತ್ತದ ಕೂಡ ಜನ ಇದನ್ನು ಸಹಿಸಿಕೊಂಡು ಬಂದ್ರು. ಏನಂತ ಹೇಳಿದ್ರೆ, ಏನಾದ್ರೂ ಕಪ್ಪು ಹಣ ನಿರ್ದಯನ ಆಗ್ಬಹುದು, ಅದರಿಂದ ಏನಾದ್ರು ಕಪ್ಪು ಹಣ ನಿರ್ಮೂಲ ಆಗ್ಬಹುದು ಅಂತ ಹೇಳಿ GST ತಂದಾಗ ಬಹಳಷ್ಟು ವ್ಯಾಪಾರಸ್ಥರಿಗೆ ಇನ್ನಿಸ್ತಾರಿಗೆ ತೊಂದರೆ ಆದರೂ ಕೂಡ ಅದನ್ನೆಲ್ಲ ಕೂಡ ಸಹಿಸಿಕೊಂಡ್ರು. ಯಾಕಂತ ಹೇಳಿದ್ರೆ, ಇದು ಏನಾದ್ರೂ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಆಗ್ಬಹುದು, ಈ ದೇಶದ ಆರ್ಥಿಕ ಪರಿಸ್ಥಿತಿ ಒಳ್ಳೇದಾಗ್ಬಹುದು ಅಂತ ಹೇಳಿ ಕಾಶ್ಮೀರದಲ್ಲಿ Article 317 ತಂದಾಗಲು ಕೂಡ ಕಾಶ್ಮೀರ ಇವತ್ತು ಬಲಿಷ್ಠವಾಗಬೇಕಾದ್ರೆ, ದೇಶ ಬಲಿಷ್ಠವಾಗುವುದಾದ್ರೆ, ಕಾಶ್ಮೀರ ಶಾಂತಿ ನಿರ್ಮಿತ ಆಗುವುದ್ರೆ ತೊಂದರೆ ಇಲ್ಲ ಆಗ್ಲಿ ಅಂತ ಹೇಳಿ ಕೂಡ ಅದಕ್ಕೆ ಕೂಡ ಸುಮ್ಮನೆ ಇದ್ರು. ಬಾಬ್ರಿ ಮಸೀದ್ ರಾಮ ಜನ್ಮಭೂಮಿ ಸಂಬಂಧ ತೀರ್ಮಾನ ಬಂದಾಗ ಕೂಡ ಇದು ದೇಶಕ್ಕಾಗಿ ಕೊಟ್ಟಂತ ತೀರ್ಮಾನ, ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಿನ ನಾವು ಇರಬೇಕಂತ ಹೇಳಿಕೊಂಡು ಎಲ್ಲರೂ ಕೂಡ ಸಮಾಧಾನದ ಇದ್ರು. ಆದ್ರೆ ಯಾವಾಗ ಇವತ್ತು BR ಅಂಬೇಡ್ಕರ್ ಬರೆದಂತ ಸಂವಿಧಾನ, ಮಹಾತ್ಮ ಗಾಂಧೀಜಿಯ ನಮ್ಮ ಭಾರತ ನಮ್ಮ ಭಾರತದ ಕನಸನ್ನು ಛಿದ್ರ ಮಾಡ್ಲಿಕ್ಕೆ ತಾವು ಹೊರಟಿದ್ದೀರಾ, ಭಾರತ ಇವತ್ತು ಎದ್ದು ನಿಂತಿದೆ ಅಂತ ನಾವು ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಯಾಕೆಂತ ಹೇಳಿದ್ರೆ, ಭಾರತ ಉದ್ದಗಲಕ್ಕೆ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ಕಾರ್ಮಿಕರು, ಈ ದೇಶದ ಅಲ್ಪಸಂಖ್ಯಾತರು, ಈ ದೇಶದ ಹಿಂದುಳಿದ ವರ್ಗದವರು, ಈ ದೇಶದ ದಲಿತರು ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ನಿರ್ಭಯವಾಗಿ ಓಡಾಡುವಂತ ಧೈರ್ಯ ಬಂದಿದ್ರೆ ಅದು BR ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನು ಕೈಯಲ್ಲಿ ಹಿಡಿದು ಓಡಾಡ್ತಾ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಅದಕ್ಕೆ ಧಕ್ಕೆ ತರಲಿಕ್ಕೆ ನಾವು ಖಂಡಿತವಾಗಿ ಇವತ್ತು ಬಿಡಲಿಕ್ಕೆ ಸಾಧ್ಯವಿಲ್ಲ. ಅದ ಕಾರಣ ಬಹುಶಃ ಇವತ್ತೆಲ್ಲ ನಾಯಕನಿಗೆ ಬಹಳಷ್ಟು ಇವತ್ತು ಬೇರೆ ಬೇರೆ ವಿಚಾರ ಮಾತಾಡಿದ್ದಾರೆ. ನಾನು ಖಂಡಿತವಾಗಿ ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಬಹುಶಃ ನಾವೆಲ್ಲ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದವರು ಒಂದೇ ತಾಯ ಮಕ್ಕಳ ರೀತಿ ಜೀವನ ಮಾಡಿಕೊಂಡು ಭಾರತ ಒಂದು ಭಾರತೀಯರೊಂದು ನೆಲೆಯಲ್ಲಿ ಹೋಗುವಂತ ಅವಕಾಶ ಆಗ್ಬೇಕು. NRC ನಾವು ಯಾರತ್ರ ಕೇಳಿದೇವ, ಆಸಾಮ್ ದಲಿತ ಇವತ್ತು ಬಹುತೇಕ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಆಸ್ಪದಲ್ಲಿ ತಂದಿದ್ರಿ, ಇವತ್ತು ನಿಮ್ಗೆ CA ಆಸಾಮ್ಗಾಗಿ ತಾವು ಇವತ್ತು ಅಮೆಂಡ್ಮೆಂಟ್ ತಂದ್ರಿ, ನಿಮ್ಗೆ ಅದನ್ನು ಆಸಾಮದಲ್ಲಿ ಅದನ್ನು ಅನುಷ್ಠಾನ ಮಾಡ್ಲಿಕ್ಕೆ ಆಗುದಿಲ್ಲ. ಬಹುಶಃ ಅದನ್ನು ಬಿಟ್ಟು ಇವತ್ತು ಭಾರತದ ಬಗ್ಗೆ ತಾವು ಯಾವ ತರ ಆಲೋಚನೆ ಮಾಡ್ಲಿಕ್ಕೆ ತಾವು ಹೊರಟಿದ್ರಿ. ಇವತ್ತು ನಿಮ್ಗೆ ಏನಾದ್ರೂ ದೇಶದ ಬಗ್ಗೆ ಕಾಳಜಿ ಮತ್ತು ಈ ಕಾನೂನು ಬಗ್ಗೆ ನಿಜವಾದ ರಾಜಕೀಯ ರಹಿತವಾದ ಇಚ್ಛೆ ಅನ್ನೋದಿದ್ರೆ ಅದನ್ನು ಆಸಾಮದಲ್ಲಿ ಪ್ರಪ್ರಥಮವಾಗಿ ಜಾರಿಗೆ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುದು ಬರೇ ಮುಸ್ಲಿಂ ಅವರು ಹಿಂದೂ ಕ್ರಿಶ್ಚಿಯನ್ ಮಾತ್ರ ಅಲ್ಲ, BJP ನಿಮ್ಮ ಪಕ್ಷದ ಪಕ್ಷದ ಸದಸ್ಯರು ಬೀದಿಗಿಳಿದು ಹೋರಾಟ ಮಾಡೋದು ಕೆಲಸ ಆಗಿದ್ದಾರೆ. ತ್ರಿಪುರದಲ್ಲಿ ಯಾವ ಇವತ್ತು ಮಾತಾಡ್ತಾರೆ, ಮಿಜೋರಾಂ ಅಲ್ಲಿ ಇವತ್ತು ಯಾರು ಇವತ್ತು ಪ್ರತಿಭಟನೆ ಮಾಡ್ತಾರೆ, ಅಲ್ಪಸಂಖ್ಯಾತರ ಮುಂಚೂಣಿಯಲ್ಲಿಲ್ಲ, ಬಹುಶಃ ಅಲ್ಲಿರುವಂತಹ ಎಲ್ಲಾ ಜಾತಿ ಎಲ್ಲಾ ಮತದಾರರು ಇವತ್ತು ಮುಂದೆ ನಿಂತು ಪ್ರತಿಭಟನೆ ಆಗ್ತದೆ. ಯಾಕಂತ ಹೇಳಿದ್ರೆ, ಆಸಾಮಿಂದ ಗೊತ್ತಾಗಿದೆ NRC ಬರೇ ಇದು ಒಂದು ವರ್ಗದವರಿಗೆ ಮಾತ್ರ ಅಲ್ಲ, ಭಾರತ ದೇಶದ ಅಲೆಮಾರು ಜನಗಳಿಗೆ, ಭಾರತ ದೇಶ ಬುಡಕಟ್ಟು ಜನರಿಗೆ, ಎಲ್ಲಾ ಜಾತಿಯ ಬಡವರ್ಗದವರಿಗೆ, ಶಿಕ್ಷಣ ಇಲ್ಲದವರಿಗೆ, ಬಹುಶಃ ಇವತ್ತು ಮನೆಯಿಂದ ಮನೆ ಹೋಗುವಂತ ನಿರ್ಗತಿಕರಿಗೂ ಕೂಡ ಇವತ್ತು ಎಲ್ಲ ಜಾತಿಯವರಿಗೂ ಕೂಡ ಇವತ್ತು ಕಷ್ಟಕಾಲ ಪರಿಸ್ಥಿತಿ ಬರುವಂತ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ನಾವು ಇವತ್ತು ವಿರೋಧ ಮಾಡುವಂತ ವಿಚಾರ ಇವತ್ತು ಆಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾದ ಒಂದು ನಿಲುವು ಕೊಡುವ ಮುಖಾಂತರ ಭಾರತ ಒಂದು ಭಾರತೀಯ ಮುಖವಂತ ಅವಕಾಶ ಆಗ್ಲಿ. ಈಗಾಗಲೇ ನಾನು ನಿಮಗೆ ಹೇಳಿದಾಗೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಇವತ್ತು ಬಹುಶಃ ತಮ್ಮ ವಿಚಾರ ಮಾತಾಡ್ತಾರೆ. ನಾವು ಹೇಳಿದೇವೆ, ಇವತ್ತು ಏನಾದ್ರೂ ಬಹುಶಃ ಪಾಕಿಸ್ತಾನಕ್ಕೆ ಹೋಗಿ ಊಟ ಮಾಡಿ ಏನಾದ್ರು ಬಂದಿದ್ರೆ ಅದು ಕಾಂಗ್ರೆಸ್ ಅದು ಯಾರು ಈ ದೇಶದವರಲ್ಲ, ನಮ್ಮ ಪ್ರಧಾನಿ ಹೋಗಿ ಬಂದಂತ ಒಂದು ನೆನಪು ಮಾಡ್ಲಿಕ್ಕೆ ಇವತ್ತು ಇಚ್ಛಿಸ್ತೇವೆ. ಟ್ರೈನ್ ಸ್ಟಾರ್ಟ್ ಮಾಡಿದ್ ಯಾರಂತ ಹೇಳಿದ್ರೆ ನಿಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಬಸ್ ಪ್ರಾರಂಭ ಮಾಡಿದ ಪಾಕಿಸ್ತಾನಕ್ಕೆ ಯಾರು ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಇವತ್ತು ಮಾಡಿದೆ. ಎಲ್ಲಾ ವ್ಯವಸ್ಥೆ ತಾವಿವತ್ತು ಮಾಡಿ ಬರೇ ಇವತ್ತು ರಾಜಕೀಯಕ್ಕೋಸ್ಕರ ಇವತ್ತು ಎಲ್ಲಾನು ತಾವು ಗೂಬೆ ಕೂರಿಸುವಂತ ಕೆಲಸ ತಾವತ್ತು ಮಾಡ್ತಕ್ಕೆ ಇದನ್ನು ತೀವ್ರವಾಗಿ ನಾವು ವಿರುದ್ಧ ಮಾಡಿದ ಕೆಲಸ ಖಂಡಿತವಾಗಿ ಇವತ್ತು ಮಾಡ್ತಂತ ಹೇಳಿಕೊಳ್ತಾ ದೀರ್ಘವಾಗಿ ಮಾತಾಡದೆ ಬೌದ್ಧ ನಮ್ಮ ಉಲೇಮಾದ ತನ್ವಿ ರಶ್ಮಿಯವರಿಗೂ ಈ ಸಂಘಟಕರಿಗೂ ಒಬ್ಬ ಸೋದರನಾಗಿ ನಿಮ್ಗೆಲ್ಲ ನಾವು ವಿಶೇಷವಾಗಿ ಸಲ್ಲಿಸಿಕೊಂಡು ಭಾರತ ದೇಶ BR ಅಂಬೇಡ್ಕರ್ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿಯ ಭಾರತ ಏನಿದೆ ಅದನ್ನು ಶಾಶ್ವತವಾಗಿ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಉತ್ತಮವಾದ ಭಾರತ, ಬಲಿಷ್ಠವಾದ ಭಾರತ ಕೊಡುವ ಕೆಲಸ
ನಾವು ನೀವೆಲ್ಲ ಜೊತೆಯಾಗಿ ಮಾಡುವ, ನಾವು ನೀವು ಜೊತೆ ಜೊತೆಯಾಗಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಗೆದುಕೊಂಡು ಜವಾಬ್ದಾರಿ ಹಮ್ಮಿಕೊಳ್ಳಲು ಹೇಳಿಕೊಳ್ತಾ ನಿಮ್ಗೆಲ್ಲ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಹಜರಾತ್ ಗಿರಾಮಿ, ಸ್ಟೇಜ್ ಪರ್ ತಶರೀಫ್ ಫರ್ಮಾ, ಬಾರ್ಗಾಹ್ ಶೇಖ್ ಲಖನ್ ಗುಲ್ಬರ್ಗಾ ಸೇ ತಶರೀಫ್ ಲಾಯ್ ಪೀರ್ ತರೀಕತ್ ಹಜರತ್ ಡಾಕ್ಟರ್ ಅಶಾ ಅಫ್ಜಲುದ್ದೀನ್ ಜುಲೇದಿ ಉರ್ಫ್ ಸಿರಾಜ್ ಬಾಬಾ ಸಾಹಬ್ ಕಿಬ್ಲಾ, ಔರ್ ಸ್ಟೇಜ್ ಪೇ ತಶರೀಫ್ ಫರ್ಮಾ ಸೈಯದ್ ಮೊಯೀದ್ ಅಲ್ತಾಫ್ ಸಾಹಬ್, ಸ್ಪೆಷಲ್ ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಆಫ್ ಡೆಲ್ಲಿ. ಇನ್ ತಮಾಮ್ ಶಖ್ಸಿಯಾತ್ ಕಾ ಮೈ ದ ಬಿಜಾಪುರ್ ಜಾಯಿಂಟ್ ಆಕ್ಷನ್ ಕಮಿಟಿ ಕಿ ಜಾನಿಬ್ ಸೇ ಇಸ್ತಕ್ಬಾಲ್ ಕರ್ತಾ ಹೂಂ, ಖೈರ್ ಮಕ್ದಮ್ ಕರ್ತಾ ಹೂಂ. हजरत, जो लोग भी पार्लियामेंट की कार्रवाई देखते हैं और देखते रहे हैं टेलीविजन के जरिए से और उससे वाकिफ हैं, उन्हें एक तस्वीर पिछले 2019 से पार्लियामेंट ऑफ इंडिया के अंदर मिसिंग महसूस होती है और आज वो शख्सियत हमारे रूबरू है. और मुझे याद है कि पिछले 5 सालों में 14 से 19 के बीच एज ए लीडर ऑफ अपोजिशन उन्होंने जो डायनामिक रोल प्ले किया, हर मुद्दे को जितनी मजबूती के साथ उठाया, लोकतंत्र की हिफाजत करने के लिए जितनी ताकत के साथ लड़ाई लड़ी, देश के संविधान को बचाने के लिए हर इश्यूज को जिस तरह उठाया और यहाँ के सेकुलरिज्म और गंगा जमुनी तहजीब की हिफाजत के लिए जो उनका कमिटमेंट रहा उसे हमेशा याद रखा जाएगा. मैं बड़े अदब और एहतराम के साथ गुजारिश कर रहा हूँ, कर्नाटका की सरजमीन से ही ताल्लुक रखने वाले, लेकिन न सिर्फ कर्नाटका बल्कि पूरे देश की और सेकुलरिज्म की एक बहुत ही मजबूत आवाज आली जनाब मोहतरम मलिक अर्जुन खड़गे साहब से, फॉर्मर लीडर ऑफ अपोजिशन लोकसभा, कि वो तशरीफ लाएं और अपने ख्यालात से नवाजें. मोहतरम मलिक अर्जुन खड़गे साहब, जोरदार तालियां इनके लिए. इंतहाई सीनियर लीडर, इंतहाई मोतबर लीडर और कर्नाटक और हिंदुस्तान की बहुत ही मजबूत आवाज मलिक अर्जुन खड़गे साहब. ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹೇಬರು ಸೈಯದ್ ತನ್ವೀರ್ ಪಿರನ್ ಹಾಸಿಂ ಸಾಹೇಬರೇ, ಈ ಸಭೆಯನ್ನ ಕನ್ವೀನರ್ ಆಗಿ ಕರೆದಂತ ಶ್ರೀ ಅಬ್ದುಲ್ ಹಬೀಬ್ ಮುಸರೀಫ್ ಅವರೇ, ವೇದಿಕೆ ಮೇಲೆ ಕುಳಿತಂತ ಹಿರಿಯ ಮುಖಂಡರಾದಂತಹ ಶ್ರೀ ಸಿ ಎಂ ಸಿದ್ದರಾಮಯ್ಯ ಸಾಹೇಬರೇ, ಯೆಚೂರಿ ಸಾಹೇಬರೇ, ಇಬ್ರಾಹಿಂ ಅವರೇ, ಮತ್ತು ಕ್ಷಮಿಸಬೇಕು ವೇದಿಕೆ ಮೇಲೆ ಕುಳಿತಂತ ಎಲ್ಲ ಮುಖಂಡರುಗಳು, ಈ ಸಭೆ ಇಲ್ಲಿ ಸೇರಿದಂತ ಜನ ನೋಡಿದಾಗ ನಿಜವಾಗ್ಲೂ ನಮ್ಮೆಲ್ಲರಿಗೆ ಹುರಿದುಂಬಿಸ್ತಕ್ಕಂಥ ಮತ್ತು ಹೊಸ ಚೈತನ್ಯವನ್ನ ತುಂಬತಕ್ಕಂತ ಈ ಜನ ಈ ಸಭೆ ಇವತ್ತು ಕಾಣ್ತಾ ಇದೆ. ಇದು ಕೇವಲ ಯಾವುದೋ ಒಂದು ಕೋಮಿನ ಜನರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಭಾವನೆ ಕೆಲವು ಜನ ಮೂಡಿಸ್ತಾ ಇದ್ದಾರೆ. ಇದು ಸತ್ಯ ಅಲ್ಲ. ಇವತ್ತು ದೇಶದ ಸಂವಿಧಾನವನ್ನ ಎಲ್ಲರಿಗೆ ಸರಿಸಮಾನವಾದಂತ ಹಕ್ಕು ಕೊಡ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ
ಎಲ್ಲರಿಗೆ ಸಮಾನತೆ ಅಧಿಕಾರ ಇದೆ, ಆ ಅಧಿಕಾರಗಳನ್ನ ಉಳಿಸ್ಕೊಳ್ಬೇಕು, ಆ ಸಂವಿಧಾನವನ್ನ ಉಳಿಸ್ಬೇಕು. ಅದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಸಂವಿಧಾನ ಉಳಿದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತದೆ, ಪ್ರಜಾಪ್ರಭುತ್ವ ಉಳಿದ್ರೆ ನಮಗೆ ಸಿಕ್ಕಂತ ಹಕ್ಕುಗಳು ಸುರಕ್ಷಿತವಾಗಿರ್ತವೆ. ಆದರೆ ಇವತ್ತಿನ ಸರ್ಕಾರ ಮೋದಿಯವರು ಸೇರಿಕೊಂಡು ಇವತ್ತೇನು ಸಿಟಿಜನ್ಶಿಪ್ ಆಕ್ಟ್ಗೆ ಬದಲಾವಣೆಯನ್ನು ತಂದಿದ್ದಾರೆ, ಅದರ ವಿರುದ್ಧವಾಗಿ ಇಡೀ ದೇಶದಲ್ಲೇ ಒಂದು ದೊಡ್ಡ ಚಳವಳಿ ನಡೆದಿದೆ. ಅದು ಆದ ಮೇಲೆ NPR ಮತ್ತು NRC ಹೀಗೆ ಮೂರು ತರಹದ ಕಾನೂನುಗಳು ಏನು ದೇಶದಲ್ಲಿ ಇವತ್ತು ಅವರು ಅನುಷ್ಠಾನದಲ್ಲಿ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದಿನಿಂದನೂ ಈ ಕಾನೂನುಗಳಿವೆ, ಆದರೆ ಇದರಲ್ಲಿ ಹಿಂದೆ ಎಂದೂ ಕೂಡ ತೊಂದರೆ ಆಗತಕ್ಕಂಥದ್ದು ಬದಲಾವಣೆ ಮಾಡಿರಲಿಲ್ಲ. ಇವತ್ತು CAA ಅದು ಕಾನೂನು ಬರೇ ಇದೇ ಸಲ ಅದು ಅಮೆಂಡ್ಮೆಂಟ್ ಆಗಿದೆ ಅಂತ ಯಾರಾದರೂ ತಿಳ್ಕೊಂಡ್ರೆ ತಪ್ಪು. ಸುಮಾರು 7 ಸಲ ಅದರಲ್ಲಿ ಅಮೆಂಡ್ಮೆಂಟ್ ಆಗಿದೆ, 7 ಸಲ ಬದಲಾವಣೆ ಆದರೂ ಕೂಡ ಇಲ್ಲಿವರೆಗೆ ಯಾರಿಗೂ ಕೂಡ ತೊಂದರೆ ಆಗಲಿಲ್ಲ. ಆದರೆ ಇವತ್ತು ಮೋದಿ ಮತ್ತು ಶಾ ಸೇರಿಕೊಂಡು ಅದರಲ್ಲಿ ನಮ್ಮೆಲ್ಲರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. NPR ನಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹಿಂದೆ ಸೆನ್ಸಸ್, ಪ್ರತಿ 10 ವರ್ಷಗೆ ಈ ದೇಶದಲ್ಲಿ ಸೆನ್ಸಸ್ ಆಗ್ತದೆ, ಆಗ್ಬೇಕು. ಆದರೆ ಈ ಸಾರಿ ಆ ಸೆನ್ಸಸ್ಗೆ NPR ರೂಪ ಇದರಲ್ಲಿ ಹೊಸ ಅನೇಕ ಮಾತುಗಳನ್ನು ಸೇರಿಸಿ ನಮ್ಮೆಲ್ಲರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇವು ಹೊಸ ಕಾನೂನುಗಳಲ್ಲ, ಆದರೆ ಇದಕ್ಕೆ ಅಮೆಂಡ್ಮೆಂಟ್ ತಂದು ನಮ್ಮೆಲ್ಲರಿಗೆ ತೊಂದರೆ ಮಾಡತಕ್ಕಂಥ ಕೆಲಸ ಮೋದಿ ಮತ್ತು ಶಾ ಮಾಡ್ತಾ ಇದ್ದಾರೆ. NPR ನಲ್ಲಿ ನಿಮ್ಮಪ್ಪ ಎಲ್ಲಿ ಹುಟ್ಟಿದ್ದ, ನಿಮ್ಮ ಅವ್ವ ಎಲ್ಲಿ ಹುಟ್ಟಿದಳು, ಮತ್ತು ಹಿಂದೆ ನಿಮಗೆಲ್ಲಿ ವಾಸ ಸ್ಥಳ ಇತ್ತು, ಮನೆಗಳಲ್ಲಿ ನಿಮ್ಮ ಜಾಗಗಳಲ್ಲಿ ಅಂತ ಕೇಳಿದ್ರೆ ಬಡವರು ಯಾರು ಹೇಳಕ್ ಸಾಧ್ಯ? ಇದು ಕೇವಲ ಮುಸಲ್ಮಾನರಿಗೆ ಸಂಬಂಧಪಟ್ಟಂಥದ್ದಲ್ಲ, ಇಡೀ ಬಡ ಜನರಿಗೆ, ದೀನ ದಲಿತರಿಗೆ, ರೈತರ ಮಕ್ಕಳಿಗೆ, ಹಿಂದುಳಿದಂಥವರಿಗೆ, ಎಲ್ಲರಿಗೂ ಕೂಡ ತೊಂದರೆ ಇದೆ ಅನ್ನತಕ್ಕಂಥ ಮಾತನ್ನ ಇದು ನೀವು ಅರ್ಥ ಮಾಡಿಕೊಳ್ಳಿ. ಈಗ ನಮ್ಮ ಮಹಾರಾಷ್ಟ್ರದಿಂದ ಬಂದಂತ ಹೆಣ್ಣು ಮಗು ಮಾತಾಡೋಕೆ ಹೇಳಿದ್ರು, ಅನೇಕ ಸಮಾಜದವರು ಇದ್ದಾರೆ, ಬಂಜಾರ ಸಮಾಜದವರು, ಈಗ ನಂದ ಕಡೆ ಒಂದು ತಾಂಡಗಳು ಸೆಟ್ಲ್ ಆಗ್ಯಾವ. ಹಿಂದೆ ಒಂದ್ ತಾಂಡ ಇಂದ ಇನ್ನೊಂದು ತಾಂಡಕ್ಕೆ ಹೋಗ್ತೀರಿ, ಹೊಸ ಹೊಸ ತಾಂಡಗಳು ಬರ್ತೀವಿ. ಈಗ 70 ವರ್ಷದಿಂದ ನಿಮ್ಮಪ್ಪ ಎಲ್ಲಿ ಹುಟ್ಟಿದ್ದ ಅಂದ್ರೆ ಎಲ್ಲಿ ತಾರೀಖ್ ಕೊಡ್ಬೇಕು. ಅದೇ ರೀತಿಯಾಗಿ ಅನೇಕ ಸಣ್ಣ ಪುಟ್ಟ ಜಾತಿಯ ಜನ ಊರೂರು ತಿರುಗ್ತಾರೆ, ದನ ಕಾಯ್ಕೊಂಡು ಊರೂರು ಹೋಗ್ತಾರೆ, ಕುರಿ ಕಾಯ್ಕೊಂಡು ಊರೂರಿಗೆ ಹೋಗ್ತಾರೆ. ನಿಮ್ಮ ತಾಯಿ ತಂದೆ ಹುಟ್ಟಿದ್ದು ಎಲ್ಲಿ ಅಂತ ಹೇಳಿ ಸರ್ಟಿಫಿಕೇಟ್ ಕೇಳಿದ್ರೆ ಆ ಕಾಗಜ್ ಅವ್ರಿಗೆ ಕೊಡಕ್ ಆಗ್ತದ? ನೀವು ಇದು ಮುಸಲ್ಮಾನರ ಪ್ರಶ್ನೆ ಇದೆ ಅಂತ ಹೇಳಿ ಕೆಲ ಜನ ಪ್ರಚಾರ ಮಾಡ್ತಾ ಇದ್ದಾರೆ, ಇದು ತಪ್ಪು. ಇದು ಎಲ್ಲ ಹಿಂದುಳಿದಂತ ಸಮಾಜ. ಯಾರು ಇವತ್ತು ಬರೆದಿಲ್ಲ, ಓದಿಲ್ಲ, ಅಥವಾ ಸಾಕ್ಷರತೆ ಕೊರತೆ ಇದೆ, ಆ ಎಲ್ಲ ಸಮಾಜಕ್ಕೂ ಕೂಡ ತೊಂದರೆ ಇದೆ.
ಈಗ ನಮ್ಮ ಹಾಸಿಮ್ ಪೀರ್ ಸಾಹೇಬ್ರದ್ದು ಇರ್ಬೋದು, ಅವ್ರ ಅಪ್ಪ ಅವ್ರದ್ದು ಇರ್ಬೋದು, ಅವ್ರ ತಾತಂದಿರ್ಬೋದು, ಅದಕ್ಕೆ ಒಂದು ಇತಿಹಾಸ ಇದೆ. ಅವ್ರ ತಾರೀಖ್ ಹುಡುಕಿ ಕೊಡ್ಬೋದು, ನಮ್ಮ ಎಂ ಬಿ ಪಾಟೀಲ್ನೂ ಕೊಡ್ಬೋದು. ಈಗ ನಮ್ಮ ಅಪ್ಪೆಲ್ಲಿ ಹುಟ್ಟಿದಾನೆ, ಯಾವ ತಾರೀಖ್ ಹುಟ್ಟಾನೆ ನನಗೆ ಕೊಡೋಕ್ಕಾಗಲ್ಲ. ಸಿದ್ದರಾಮಯ್ಯ ಅವ್ರ ತಂದೆಯವ್ರು ಹುಟ್ಟಿದ್ದು ಅವ್ರಿಗೆ ಕೊಡೋಕ್ಕಾಗಲ್ಲ. ಹೀಗೆ ಅನೇಕ ಜನ ಈ ವೇದಿಕೆ ಮೇಲೆ ಕುಳಿತಿದಾರಲ್ಲ, ಇವ್ರ ತಂದೆ ತಾಯಿಗಳ ತಾರೀಖುಗಳೇ ಇಲ್ಲ, ಡೇಟ್ಗಳೇ ಇಲ್ಲ. ಅಂದಾಗ ಸಾಮಾನ್ಯ ಬಡವರು, ಹಳ್ಳಿಗಳಲ್ಲಿ ಇರತಕ್ಕಂಥವ್ರು, ಫಾರೆಸ್ಟ್ನಲ್ಲಿ ಇರತಕ್ಕಂಥವ್ರು, ಸೆಡಲ್ ಡ್ರೈವ್ ಜನ, ಅವರೆಲ್ಲರಿಗೂ ಕೂಡ ಕೊಡೋಕ್ಕಾಗ್ತದೆ. ಅವರೆಲ್ಲರಿಗೂ ಕೂಡ ವೋಟಿಂಗ್ ರೈಟ್ ಅನ್ನ ತಪ್ಪಿಸ್ಬೇಕು. ಈ ಬಡವರು ಯಾವಾಗಲೂ ಕೂಡ ಸದಾ ಈ ದೇಶದ ರಕ್ಷಣೆ ಮಾಡ್ತಾರೆ, ಸಂವಿಧಾನ ಪರ ಇದ್ದಾರೆ. ಅದಕ್ಕಾಗಿ ಇವರಿಗೆ ಮುಂದೆ ಓಟಿನ ಹಕ್ಕುಗಳನ್ನು ತಪ್ಪಿಸಬೇಕು ಅನ್ನತಕ್ಕಂಥ ಕುತಂತ್ರ ಕೂಡ ಇದರಲ್ಲಿದೆ. ಕೇವಲ ಈ ದೇಶದಲ್ಲಿ ಬರೆದು ಹೊತ್ತಂತ ಜನ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಆಸ್ಪತ್ರೆಯಲ್ಲಿ ಏನಾದರೂ ಮಗ ಹುಟ್ಟಿದ್ರೆ ಒಂದು 10% to 15% ಜನರು ಇರ್ಬೋದು, ಬಾಕಿಯವರು ಎಲ್ಲರೂ ಕೂಡ ನಮ್ಮ ಹಳ್ಳಿಯಲ್ಲಿ ಪದ್ಧತಿ ಇರತಕ್ಕಂಥದ್ದು, ಬಹಳ ಜನ ಲಗ್ನ ಆದ್ಮೇಲೆ ತವ್ರ ಮನೆ ಕರ್ಕೊಂಡು ಹೋಗಿ ಅಲ್ಲಿ ತವ್ರ ಮನೆಯಲ್ಲಿ ಇದನ್ನ ಹೆರಿಗೆ ಆಗ್ತದೆ. ನೀವು ಅಲ್ಲಿ ಹುಡ್ಕೊಂಡು ಹೋಗ್ತೀರ. ಈಗ ಇದು ಬೇಕಂತ ಹೇಳಿ ಮೋದಿ ಅವರು ಬಡವರಿಗೆ ತೊಂದರೆ ಕೊಡಕ್ಕೆ ಇದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇವತ್ತು ನಿಮಗೆ ಅಪೀಲ್ ಮಾಡ್ತಾ ಇದ್ದೇನೆ, ಇದು ಕೇವಲ ಮುಸಲ್ಮಾನರ ಪ್ರಶ್ನೆ ಅಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಕನಿಷ್ಠ 125 crore ಜನರ ಸಮಸ್ಯೆ ಇದೆ. ಅದಕ್ಕಾಗಿ ಈ ಸಂವಿಧಾನವನ್ನ ಉಳಿಸ್ಬೇಕು. ಮತ್ತು ಈ ಸಂವಿಧಾನದಲ್ಲಿ Article 14 ಪ್ರಕಾರ ನಾವೆಲ್ಲರೂ ಸರಿಸಮಾನರು, ಮುಸಲ್ಮಾನರು ಇರ್ಬೋದು, ಹಿಂದೂಗಳಿರ್ಬೋದು, ಸಿಖ್ರು ಇರ್ಬೋದು, ಇಸಾಯಿಗಳಿರ್ಬೋದು, ಅಥವಾ ಇವತ್ತು ಬೇರೆ ಬೇರೆ ಜಾತಿ ಜೈನರು ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಅವರೆಲ್ಲರೂ ಕೂಡ ಸರಿಸಮಾನರು ಕಾನೂನಿನಲ್ಲಿ, ಸಂವಿಧಾನದಲ್ಲಿ. ಆದರೆ ಒಬ್ಬರಿಗೆ ಒಂದು ಕಾನೂನು, ಇನ್ನೊಬ್ಬರಿಗೆ ಇನ್ನೊಂದು ಕಾನೂನು, ಇದು ಹೇಗೆ? ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಅದಕ್ಕಾಗಿ ಸಂವಿಧಾನ ಉಳಿಸೋಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ. ಅದಕ್ಕಾಗಿ ನನಗೆ ಖುಷಿ ಆಗ್ತಾ ಇದೆ, ಇವತ್ತು ಇಲ್ಲೆಲ್ಲ ಇದ್ದಿದ್ದು, ಇದರೊಳಗೆ ಹಿಂದೂಗಳೇ ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಬಡವರಿದ್ದಾರೆ, ರೈತರಿದ್ದಾರೆ, ದೀನ ದಲಿತರಿದ್ದಾರೆ. ಎರಡನೇದು, ಮೋದಿಯವರು ಇದನ್ನ ಯಾಕೆ ಮಾಡ್ತಾ ಇದ್ದಾರೆ? ಮೋದಿಯವರು ಏನು ವಚನಗಳನ್ನ ಕೊಟ್ಟಿದ್ರು, ಮಾತುಗಳನ್ನ ಜನರಿಗೆ ಆಶ್ವಾಸನೆಯನ್ನ ಕೊಟ್ಟು ಮತಗಳನ್ನ ಪಡೆದಿದ್ರು, ಅದಕ್ಕಾಗಿ ಅದು ತಪ್ಪು, ಜನರ ಮನಸ್ಸಿನಿಂದ ಅದು ತೆಗೆದುಹಾಕ್ಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಇವತ್ತು ಅವರು ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಉರ್ದು ತೋ ಬಾದ್ ಮೇ ಬಾತ್ ಕರೆಂಗೆ, ಲೇಕಿನ್ ಬಹುತ್ ಸೇ ಲೋಕ ಭೀ ಉರ್ದು ಮೇ ಬಾತ್ ಕಿಯೇ ಹೈ ನಾ, ತೋ ಮೈ ಯಹಿ ಕಹ ರಹಾ ಥಾ ಕಿ ಮೋದಿ ಸಾಹಬ್ ಯೇ ಚಾಹತೆ ಹೈ ಕಿ ಉನ್ಹೋನೆ ಜೋ ವಾಯ್ದೆ ಕಿಯೇ ಥೇ ಉನ್ ವಾಯ್ದೋಂ ಕೋ ಲೋಕೋ ಸೇ ಭುಲಾನಾ ಚಾಹತೆ ಹೈ ಕ್ಯೂಂಕಿ ವೋ ಕಹೆ ಥೇ 15 lakh ಮೈ ದೂಂಗಾ, 15 lakh ತೋ ದಿಯಾ ಅದೇನು, ಕಾಲಾ ಧನ್ ಲಾವುಂಗಾ ಹರೇಕ್ಕೆ ಜೇಬ್ ಮೇ ಡಾಲೂಂಗಾ 15 lakh, ದೋ 2 crore ನೌಕರಿಯಾ ದೂಂಗಾ, ದೇನಿ ಕಿಸಾನೋ ಕೋ ದಾನ್ ದುಪ್ಪಟ ದೂಂಗಾ, ದೇನಿ ಔರ್ ಜಿತನೆ ಭೀ ಕಿಸಾನ್ ಆಜ್ ಆತ್ಮಹತ್ಯಾ ಕರ್ ರಹೆ ಹೈ ಉನ್ಕಿ ಮೈ ರಕ್ಷಾ ಕರುಂಗಾ, ಉನ್ಹೋನೆ ಕಹಾ. ಔರ್ ಜೋ ಕಿಸಾನೋ ಕಿ ಆಮದಾನಿ ಏಕಿ ನಹಿ, ಮೈ ಆನೆ ಕೆ ಬಾದ್ ಇಸ್ ದೇಶ್ ಮೇ ಹರ್ ಚೀಜ್ ಕಿ ಬಡೋತ್ರಿ ಹೋಗಿ, ಯಾನೆ ಖಾಸ್ ಕರ್ಕೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಬಡೇಗಾ, ನೌಕರಿಯಾ ಮಿಲೇಂಗಿ,
इन्वेस्टमेंट ज्यादा आएगा, ये सारी चीज उन्होंने कही थी, लेकिन वो भूल गए हैं। भूले नहीं, उनको याद है लेकिन कर नहीं पाए। जब वो कर नहीं पाए अब करना क्या, तो अब CAA करो, NPR करो, NRC करो, 370 करो, पुलवामा करो, ये सब लोगों को ध्यान हटाने के लिए वो सारी चीजें कर रहे हैं। लोगों के ध्यान को हटाने के लिए ये काम मोदी जी कर रहे हैं। मुझे सुबह मैं TV देख रहा था 5-6 मिनट, क्योंकि मेरी ट्रेन भी बहुत देर आ गई, तो वो आने के बाद थोड़ा देख रहा था, तो मोदी जी और ट्रंप जी, वो आपके चाचा, तो मैं देख रहा था, तो गांधी जी के आश्रम को उनको लेके गए थे। गांधी जी के आश्रम को लेके जाने के बाद ट्रंप को उन्होंने पहले चीज बताई, जरा उधर इधर दिखाए, वहां 3 बंदर थे, उसके ऊपर एक कपड़ा था, तो उन्होंने क्या कर दिया, मोदी जी ने वो कपड़ा उठाया और उनको वो 3 बंदर दिखाए। वो 3 बंदर ये महात्मा गांधी जी, इसीलिए वो 3 बंदरों का एक कहानी इसलिए एक ये है कि झूठ नहीं बोलना, और कोई बुरी बात नहीं बोलना, बुरा नहीं सुनना, और किसी को कोई बुरा देखना नहीं। तो इसीलिए ये आंख कान ये सब बंद करके वो 3 मूर्तियां वहां बिठाए थे। तो ये मैं समझा कि मैं ये अच्छे काम कर रहा हूं तीनों, तो उनको कहने के लिए वो दिखा रहे समझे, तो तीनों गुण उनमें ही है। गांधी जी बोले कि 1 बंदर झूठ नहीं बोलना, लेकिन मोदी जी हमेशा झूठ ही बोलते हैं। 15 लाख का लो, 2 करोड़ का लो, किसानों की आमदनी का लो, और देश में शांति कायम रखने का लो, किस बात का भी ले लो। तो गांधी जी का एक जो वहां पर ये था, वो मूर्ति बताने के बाद मैं समझा ये कहेंगे, लेकिन यहां तो उसकी उल्टी बात चलती है, बुरा नहीं देखूंगा, दूसरा मूर्ति एक है, लेकिन ये हमेशा बुरा देखने की थी। हर जगह लिंचिंग करते हैं, हर जगह मारने लगाते हैं इनके लोग, ये BJP और RSS के लोग हमेशा यही काम करते हैं। मैं किसी का टीका नहीं कर रहा हूं, जो हुआ है वो बोल रहा हूं, मैं आग लगाने की कोशिश नहीं करता। मैच बॉक्स तो हमेशा मोदी साहब और उनके लोग अपने जेब में रखते हैं, मैं तो हमेशा महात्मा गांधी जी का शांति का संदेश लेके चलता हूं। तो ये बुरा नहीं देखना, बुरा नहीं बोलना और बुरा नहीं सुनना, लेकिन इनको सभी तीनों चीजें, बुरी सुनने की आदत है, बुरा बोलने का आदत है, और बुरा देखने की भी आदत है। तो इसीलिए हमारा फर्ज यह होता है कि हम सब लोग इकट्ठा होकर काम करें। जो लोग संविधान में विश्वास रखते हैं, चाहे वो हिंदू हो, चाहे मुसलमान हो, चाहे सिख हो, ईसाई हो, कोई भी हो, यहां पर जात पात का सवाल नहीं है। अगर कोई ये समझता है सिर्फ ये मुसलमानों का समस्या है, ये झूठ है। अगर कोई मुसलमान भी ये समझता है कि ये मेरी समस्या है, सिर्फ आपकी समस्या नहीं, इस देश के जो अनपढ़ लोग हैं, जो पढ़े लिखे लोग नहीं है, जिनको संस्कार नहीं है, जो लोग देहात में रहते हैं, ऐसे 125 करोड़ लोगों का समस्या है, इसको सुलझाने के लिए हम सारे लोग कोशिश करना चाहिए। और मैं आखिरी ये कहूंगा कि अब तो इकोनॉमी तो खराब कर ही दिए हैं मोदी जी, GDP भी डाउन कर दिए,
एग्रीकल्चर प्रोडक्शन खत्म कर दिए, एम्प्लॉयमेंट, ये सारी चीजें तो किए, लेकिन इसके ऊपर से मोदी जी हर जगह हर आदमी को दबाने की कोशिश करते हैं। तो मैं ये कहना चाहता हूं, मोदी जी आप हमको दबाने की कोशिश मत करो, आप दबाते रहेंगे, हम तो हमारी आदत है, हमारी आदत यह है कि आप कितनी भी हमको मिट्टी में दबाएंगे, हम बीज है वो उगेंगे, बार बार ऊपर आएंगे। आप तो कोशिश करेंगे हमको मिट्टी में दबाने की, लेकिन बीज की आदत होती है उसको उगने की, ऊपर उठते रहता है। तो इसलिए आप मत समझिए शाह और मोदी जी कि हम लोगों को डराएंगे, लोगों को अगर कब्जे में रखेंगे, लोगों को अगर सप्रेस करेंगे तो वो आगे अपनी हुकूमत को कायम रखेंगे, इसी उनकी ख्वाहिश होगी, लेकिन ये ख्वाहिश आपकी पूरी नहीं होगी। लोग होशियार हो गए हैं, गुलबर्ग में जो जलसा हुआ 5 लाख लोग आए थे वहां पर, इब्राहिम साहब को मालूम है और बहुत से यहाँ पर बैठे हुए सभी जितने भी हमारे मौलवी साहब हैं उनको भी मालूम, 5 लाख लोग। और वो यही कहते थे कि भाई मोदी अंधेरे में है, मोदी को रोशनी दिलाओ, क्योंकि मुल्क के बारे में मालूम नहीं, गरीबी के बारे में मालूम नहीं। चाय का बोलते हैं, वो चाय की कैंटीन थी, वो खुद नहीं बनाते थे, रेलवे कैंटीन थी, क्योंकि मैं रेलवे मिनिस्टर था तो कोई बोले मुझे, नहीं साहब वो खुद नहीं बनाते थे, वो कैंटीन रेलवे कैंटीन के मालिक थे उनके पिताजी, और वो चाय मैं बेचता था, ऐसा बोलते हैं। तो ये मोदी जी हमेशा अंधेरे में रहते हैं। तो मैं आपसे एक ही दरखास्त करता हूं, जो आदमी अंधेरे में है उसकी रास्ता, रोशनी की रास्ता हम दिखाना चाहिए। तो आप सबके पास मोबाइल है ना, है तो आपके मोबाइल निकालो और वो रोशनी बताओ कि ये भाई मोदी गलत जगह से जा रहे हैं, CIA करके, NRC करके, NPR करके, ये देखो रोशनी, उठाओ बताओ सबको और दिखाओ उनको, मोदी जी सच्चे रास्ते से अगर आप चलेंगे, अच्छे रास्ते पे अगर आप चलेंगे, और ये खबर मोदी जी को पहुंचेगी और ट्रंप भी देखेंगे शायद, अगर टीवी देखते हैं तो ये सारी चीजें उनको मालूम होने दो। अगर CAA, NPR, NRC इसको अगर जबरन यहां लाने की कोशिश करेंगे तो इस देश के नागरिक कभी भी इसको सहन नहीं करेंगे, इस जुल्म को सहन नहीं करेंगे। ऐसा मैं कहते हुए मैं आप तमाम को फिर एक बार नमस्कार करता हूं, खासकर हमारे जो ऑर्गेनाइजर है, हमारे चेयरमैन है, उन्होंने एक होकर ये जो काम किया उनको भी मैं बधाई देते हुए अपने 4 शब्दों को समाप्त करता हूं। जय हिंद।